राष्ट्रपति द्रौपदी मुर्मू ಇಂದಿನಿಂದ 2 ದಿನಗಳ ರಾಜಸ್ಥಾನ ಪ್ರವಾಸ ಕೈಗೊಂಡಿದ್ದು ಜೈಪುರದ ರಾಜಭವನದಲ್ಲಿ ಸಂವಿಧಾನ ಉದ್ಯಾನವನ ಉದ್ಘಾಟಿಸಿದರು. ಬಳಿಕ ಅವರು ಸಂವಿಧಾನ ಉದ್ಯಾನವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಜೀವಂತವಾಗಿರಿಸುವುದಾಗಿದೆ. ಅವರ ಆದರ್ಶ ಪಾಲನೆ ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಜಸ್ಥಾನವು ತನ್ನದೇ ಆದ ಛಾಪು ಮೂಡಿಸಿದೆ. ದೇಶಕ್ಕಾಗಿ ಬಲಿದಾನ ನೀಡಿದ ಪುಣ್ಯ ಭೂಮಿ ರಾಜಸ್ಥಾನ. ಇಂತ ಹೋರಾಟಗಾರರನ್ನು ನೆನಪಿಸಿಕೊಳ್ಳಲು ಹಾಗೂ ನಮ್ಮ ಸಂವಿಧಾನದ ಆಶಯಗಳ ಬಗ್ಗೆ ತಿಳಿಯಲು ಈ ಉದ್ಯಾನ ಸಹಕಾರಿಯಾಗಿದೆ. ಸಂವಿಧಾನ ರಚನೆಗೆ ಕೊಡುಗೆ ನೀಡಿದ ವ್ಯಕ್ತಿಗಳ ಪ್ರತಿಮೆಗಳನ್ನು ಉದ್ಯಾನವನದಲ್ಲಿ ಸ್ಥಾಪಿಸಿರುವುದು ಸ್ವಾಗತಾರ್ಹ ಎಂದರು. इस उद्यान के लोकार्पण समारोह में भाग लेकर मुझे बहुत प्रसन्नता हो रही है. इतने सुंदर और सूचनाप्रद संविधान उद्यान का कल्पना करना तथा इसे वर्तमान स्वरूप प्रदान करने के लिए मैं राज्यपाल श्री कलराज मिश्र जी तथा इस कार्य जुड़ी टीम के सभी सदस्यों की सराहना करती हूँ. राजस्थान के सौर ऊर्जा उत्पादन को नेशनल ग्रेड में वाले प्रोजेक्ट उद्घाटन हुआ. इसके साथ ही 1000 मेगावाट वाली विकिनार सोलर विद्युत परियोजना का भी शिलान्यास हुआ. पर्यावरण संरक्षण ग्रीन एनर्जी पर की दिशा में ये सर्वसमस्त महत्वपूर्ण कदम है. ಈ ಮಧ್ಯೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಮರ್ ಜವಾನ್ ಜ್ಯೋತಿಗೆ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ರಾಜ್ಯಪಾಲ ಕಲರಾಜ್ ಮಿಶ್ರ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ಮೌಜೂದ್ ರಹೆ. ಕ್ಷೇತ್ರಕ್ಕೆ ಟ್ರಾನ್ಸ್ಮಿಷನ್ ಪ್ರಣಾಳಿ ವರ್ಚುವಲ್ ಶುರುವಾತ್ ಕರೆಂಗಿ. ಇಸ್ಕೆ ಅಲಾವಾ ರಾಷ್ಟ್ರಪತಿ 1000 ಮೆಗಾವಾಟ್ ಬಿಕಾನೇರ್ ಸೌರ ಊರ್ಜಾ ಬಳಿಕ 1000 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು.